ರೈತರು ಬೆಳೆಯುವಂತಹ ಬೆಳೆಗಳಿಗೆ ಉತ್ತಮ ಬೆಲೆ ನಿಗದಿಪಡಿಸಲು ಹಾಗೂ ಕೃಷಿ ಪರಿಕರಗಳನ್ನು ಖರೀದಿಸಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಿಫಾರಸನ್ನು ಮಾಡುವ ಮೂಲಕ ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಕಿ ಹೇಳಿದರು. ಸಿಂಧನೂರು ನಗರದ ತಹಶೀಲ್ದಾರರ ಕಚೇರಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ವಿವಿಧ ಇಲಾಖಾ ಅಧಿಕಾರಿಗಳ ಸಭೆಯನ್ನು ಕರೆದು ಚರ್ಚೆಯನ್ನು ನಡೆಸಿದರು. ನಂತರ ಸುದ್ದಿಗಾರರ ಜೊತೆ ಮಾತನಾಡಿದಂಥ ಅವರು, ಮುಖ್ಯಮಂತ್ರಿಗಳು ನನ್ನ ಮೇಲೆ ಭರವಸೆ ಇಟ್ಟು ರಾಜ್ಯ ಕೃಷಿ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಿದರು. ರೈತರು ಬೆಳೆಯುವಂತಹ ಬೆಳೆಗಳಿಗೆ ಉತ್ತಮ ಬೆಲೆ ನಿಗದಿಪಡಿಸುವ ಜೊತೆಯಲ್ಲಿ ರೈತರಿಗೆ ಆಧುನಿಕ ಕೃಷಿ ಪರಿಕರಗಳನ್ನು ಕೊಡಿಸಲು ಶಿಫಾರಸನ್ನು ಮಾಡುವ ಮೂಲಕ ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವನಗೌಡ ಗೊರೆಬಾಳ ಸೇರಿದಂತೆ ಇನ್ನಿತರು ಹಾಜರಿದ್ದರು. ಬೆಲೆ ಆಯೋಗದ ಕಾರ್ಯವ್ಯಾಪ್ತಿ ಇರುವಂಥದ್ದು ಸರ್ಕಾರಕ್ಕೆ ಶಿಫಾರಸು ಮಾಡುವ ಶಿಫಾರಸು ಇವೆಲ್ಲವುಗಳು ಅದರಲ್ಲಿ ಒಳಗೊಂಡಿರುತ್ತೆ. ಅದು ನಾವೇ ತೀರ್ಮಾನ ತಗೊಳಕ್ಕೆ ಬರೋದಿಲ್ಲ, ಅದನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಒಂದಿಷ್ಟು ನಮಗೆ ಒಂದು 8 ಟರ್ಮ್ಸ್ ಆಫ್ ಪ್ರೆಫರೆನ್ಸ್ ಅಂತೀವಿ ನಾವು, ಅದಕ್ಕೆ ಧ್ಯೇಯೋದ್ದೇಶ ಅದ್ರ ಜೊತೆಗೆ ಕರ್ತವ್ಯಗಳು, ಧ್ಯೇಯೋದ್ದೇಶಗಳು ಮತ್ತು ಕರ್ತವ್ಯಗಳು, ನಮ್ಮ ಕರ್ತವ್ಯಗಳು ಅದಾವೆ. ಕರ್ತವ್ಯಗಳು ನಾವು ದಿನನಿತ್ಯ ಮಾರುಕಟ್ಟೆಯಲ್ಲಿ ಏನಾಗ್ತದೆ ಏನು ಆಗ್ತಾ ಇಲ್ಲ ಅನ್ನೋಂಥದ್ದು ಮಾನಿಟ್ರಿಂಗ್, ಅಂದರೆ ನಮಗೆ ಮಾಹಿತಿ ಇರಬೇಕು, ಆ ಮಾಹಿತಿ ಆದರೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಧ್ಯೇಯೋದ್ದೇಶಗಳಂದರೆ ರೈತರಿಗೆ ಉತ್ತಮ ಬೆಲೆ ಸಿಗಬೇಕು, ರೈತರಿಗೆ ಉತ್ತಮವಾದ ಪರಿಕರಗಳು ಅಂದರೆ ಬೀಜ, ಗೊಬ್ಬರ, ಎಣ್ಣೆ, ಈ ಕೃಷಿ ಸಾಮಾನುಗಳು ಇವೆಲ್ಲ ಸಿಗಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಹಣಕಾಸು ಸಹಾಯ, ಲೋನ್ ವ್ಯವಸ್ಥೆ ಮತ್ತೊಂದು ಮೊದಲೊಂದು ಆಗಬೇಕು. ಆ ವಿಚಾರವಾಗಿ ನಾವು ಸಂಪೂರ್ಣ ಅಧ್ಯಯನ ಮಾಡಬೇಕಾಗಿತ್ತು. ನಾವೇ ಕ್ರಮಕೊಳ್ಳುವಂಥ ಅಧಿಕಾರ ಇಲ್ಲ, ಇದು ಒಂದು ರಾಜ್ಯ ಸಚಿವ ಸ್ಥಾನಮಾನದ ಹುದ್ದೆ. ಇದ್ರ ಮೂಲಕ ನಾವು ಸರ್ಕಾರಕ್ಕೆ ವರದಿ ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ತಮ್ಮೆಲ್ಲರ ಇದನ್ನು ರೆಕಾರ್ಡಿಂಗ್ ತಗೊಳ್ತಿರೋ ಇಲ್ಲ ಗೊತ್ತಿಲ್ಲ, ನಾನು ತಮ್ಮ ಅಭಿಮಾನದಿಂದ ಹೇಳ್ಬೇಕಿದ್ದ, ನೀವೆಲ್ಲ ನನ್ನ ಬೆಳವಣಿಗೆಯಲ್ಲಿ ನಿಮ್ಮದು ಒಂದು ಪಾತ್ರ ಐತಿ, ಹಂಗಾಗಿ ಇನ್ನು ಮೇಲೂ ಮುಂದೆ ಹೆಂಗೆ ಬೆಳೆಸ್ಕೊಂಡು ಹೋಗ್ತೀರಿ ಅನ್ನೋದು ನಿಮ್ಮೆಲ್ಲರ ಮೇಲೆ ಬಿಟ್ಟು.